ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಿಗೆ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಸಂಗಮವನ್ನು ನವರಸಪುರ ನೃತ್ಯೋತ್ಸವ ಕಾರ್ಯಕ್ರಮವನ್ನು 1989 ಪ್ರಾರಂಭ ಆಗಿತ್ತು. ಮಧ್ಯೆ ನಾವು 30 ಲಕ್ಷ ದುಡ್ಡನ್ನು ಬಿಡುಗಡೆ ಮಾಡಿದ್ವಿ, ಆದರೆ ಹಿಂದಿನ ಸರ್ಕಾರ ಅದನ್ನು ಆಚರಣೆ ಮಾಡಲಿಲ್ಲ. ಆದರೆ ಈಗ ನಾವು ಈಗಾಗಲೇ ದುಡ್ಡು 60 ಲಕ್ಷ DC ಅಕೌಂಟ್ನಾಗಿದೆ. ಅದಾದಮೇಲೆ ಈ ವರ್ಷ ಎಲ್ಲ DCಗಳು ಮತ್ತು ಅಲ್ಲಿರುವಂಥ ಜಿಲ್ಲಾ ಮಂತ್ರಿಗಳು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಏನು ನಮ್ಮ ರಾಠೋಡ್ ಸಾಹೇಬರು ಏನು ಒತ್ತಾಯವನ್ನು ಮಾಡ್ತಿದ್ದಾರೆ, ನಿಶ್ಚಿತವಾಗಲೂ ಈ ಕಲೆ ಸಂಸ್ಕೃತಿ ಉತ್ಸವವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಉತ್ಸವಗಳನ್ನು ಮಾಡಲಿಕ್ಕೆ ನಾವು ಭಾಳ ಉತ್ಸಾಹಕರಾಗಿದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ಸಮಾಜವನ್ನು ಸರ್ವ ಜನಾಂಗವನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡೋದ್ರೊಳಗೆ ನಮ್ಮ ಸರ್ಕಾರ ವಿಶೇಷ ಕಾಳಜಿ ವಹಿಸ್ತಾ ಇದೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ DCಯವ್ರ ಹತ್ರ ಕೂತು ನೀವು ಏನಾದರೂ ಆ ಪ್ರಪೋಸಲ್ ಬಂದರೆ ನಿಶ್ಚಿತವಾಗಲೂ ಸರ್ಕಾರ ಕಾರ್ಯಕ್ರಮ ನೃತ್ಯೋತ್ಸವದ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ, ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಚಾಲುಕ್ಯ ಉತ್ಸವ ಒಂದು ಏನು ಮಾಡ್ತೀರಿ ಹೇಳಿ? ಅದನ್ನು ಮಾಡಲೇ ಇಲ್ಲ. ಚಾಲುಕ್ಯ ಉತ್ಸವ ಅಂದ್ರೆ ಹೇಳಿ, ನೀವು ಅದೇ ಜಿಲ್ಲೆಯವರು ಇದೆ, ತಮ್ಮ ಇಲಾಖೆಯಿಂದ ತಾವು ನಿರ್ದೇಶನ ಕೊಟ್ಟರೆ ಅದು ಹಾಗೆ ಆಗುತ್ತೆ. ಸೊ ಅದಕ್ಕೆ DC ಇಂದ ಪ್ರಸ್ತಾವನೆ ಬರೋದು ಮನೆ ಸಭಾಪತಿಗಳೇ, ಅದನ್ನೇ ಉತ್ಸವವನ್ನ ನವರಸಪುರ ಉತ್ಸವವನ್ನ ಮಾಡಲಿಕ್ಕೆ DC ಅವರಿಗೆ ಆದೇಶ ಕೊಡ್ತೀವಿ, ಈ ವರ್ಷ ಕಾರ್ಯ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಪೂಜಾರಿ ಅವರು ಚಾಲುಕ್ಯ ಉತ್ಸವನ ಬಗ್ಗೆ ಹೇಳಿದ್ರು, ನಿಮ್ಮ ಹಿಂದಿನ ಸರ್ಕಾರದಾಗ ಚಾಲುಕ್ಯ ಉತ್ಸವನ ಮರೆಸಿಬಿಟ್ರಿ ನೀವು, ಮಾಡಲೇ ಇಲ್ಲ. ಈ ಸತ್ಯ ಮಾಡ್ಲಿಕ್ಕೆ ಉತ್ಸಾಹಕರದೀವಿ, ನೀವು ಬಂದು 1 ವರ್ಷ ಆಗಿದೆ ಮಾಡ್ರಿ. ನಾನು ಅದೇ ಜಿಲ್ಲೆ, ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ 3 ಜಿಲ್ಲೆಗೆ ಸಂಬಂಧಪಟ್ಟಿದ್ದೀನಿ, ಮಾಡುವಂತ ಕೆಲಸ. ಅದೇ ಜಿಲ್ಲೆಯವರು, ನೀವು ಅದೇ ಜಿಲ್ಲೆಯವರು ಮಾಡಿ ಜಿಲ್ಲೆ ಅಂತಾರ, ಅದಕ್ಕೆ ಹೇಳಿದ್ರು. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕಿಗಿರ್ತನ ಪ್ರಶ್ನೆ